ಸಂತ ಬರಬ್ಯಾಡ ವೈರಿ ನೀ ಜಿಗದ ಹುಲ್ಲಿ ಹಂಗ ರಕ್ತ ಕೂಡಿ ತಿನಿ ನಾ ಬಗದ ದುರವೈರಿದ ಕಚ್ಚ ಹಾರ್ಯಾಡಿದರ ಹಿಡದ ಕಾಲ ಮುರಿಯೋದ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವ್ಯೂನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಆ ಪ್ರಿವಿಡಿಯೋ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ವಿಡಿಯೋ ಬಂದುಬಿಟ್ಟು ಎಲೆಟ್ ಮಷೀನ್ ಆ್ಯಪಲ್ಲಿ ಮಾಡಿದ್ದೀನಿ. ಆ್ಯಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೊಟ್ಟಿರ್ತೀನಿ. ಹಾಗೆ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಸೆಂಡ್ ಮಾಡಿದರು, ಬ್ರೋ ಈ ಸಾಂಗ್ ಮೇಲೆ ಮಾಡಿ, ತಿಂಡಿ ಸಾಂಗ್ಸ್ ಐತೆ ಇದು, ಇದ್ರ ಮೇಲೆ ಮಾಡಿ ಪ್ಲೀಸ್ ಅಂತಂದು ಹೇಳಿದರು. ಅದಕ್ಕೋಸ್ಕರ ಅದ್ರ ಮೇಲೆ ಮಾಡಿದ್ದೀನಿ ಅವ್ರು ಹೇಳಿದ ಪ್ರಕಾರ. ನಿಮಗೆ ವಿಡಿಯೋ ಕನಕ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವುದಾದ್ರು ಸಾಂಗ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಅಥವಾ ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿ. ನಾನು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಕೆಳಗಡೆ, ಅದಕ್ಕೂ ಕಳಿಸ್ಬಿಡು. ನಿಮಗೆ ವಿಡಿಯೋ ಸಾಂಗ್ಸ್ ಇಷ್ಟವಾಗಿರೋ ಸಾಂಗ್ ಇತ್ತಂದರೆ, ಒಂದು ವೇಳೆ ಆ ಸಾಂಗ್ ಮೇಲೆ ಮಾಡಿದ ನಂತರ ಅಂದರೆ ಮಾಡಲ್ಲ, ಇಲ್ಲಾಂದರೆ ಮಾಡಿದ್ದಿಲ್ಲ ಅಂತಂದರೆ ಖಂಡಿತವಾಗಲು ಮಾಡ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಅಲರ್ಟ್ ಮಷೀನ್ ನಾನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ ನಿಮಗೆ, ಪ್ರಾಜೆಕ್ಟು ಇಂಟರ್ಫೇಸ್ ಈ ಥರ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ಫೋಟೋ ಆ್ಯನಿಮೇಷನ್ ಇಲ್ಲಿ ಬರುತ್ತೆ, ಸ್ಟಾರ್ ರೌಂಡ್ ಶೇಪಲ್ಲಿ ಸ್ಟಾರ್ ಆಗಿರುತ್ತೆ ಅದು. ಈಗ ಇಲ್ಲಿ ಫೋಟೋ ಹಾಕೋಬೇಕು, ನಿಮ್ಮ ಫೋಟೋ ಭಾಳ ಬೆಳಗೊಂದು ಫೋಟೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು, ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು, ಇಲ್ಲಿ ಸ್ಟಾರ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು ನೀವು ಫೋಟೋ ಸೆಲೆಕ್ಟ್ ಮಾಡ್ಕೋಬೋಗುತ್ತೆ. ನಾನು ಈ ಹುಡುಗನ ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ, ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಈಗ ಬ್ಯಾಕ್ ಬಂದುಬಿಟ್ಟು ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ. ನಿಮಗೆ ವೈರ್ ಫೋಟೋಸ್ ಬೇಕಾದರೆ ಇಟ್ಕೋಬೋದು, ಇಲ್ಲಾಂದರೆ ನೀವು ಯಾವೊಂದು ಯಾರ್ದಾದ್ರು ವೈರ್ ಇದ್ದರೆ ಆ ಫೋಟೋನ ಹಾಕೋಬೋದು. ಇಲ್ಲಿ ಇನ್ನೊಂದು ಫೋಟೋಸ್ ಭಾಳ ಬೆಳಗೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು, ಇಲ್ಲಿ ಕಲರ್ ಅನ್ ಪಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ. ಈ ಥರ ನಾನು ನಿಮಗೆ ಒಂದೇ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತಿದ್ದೀನಿ, ನೀವು ಚೇಂಜ್ ಮಾಡ್ಕೊಳ್ಳಿ. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಕಲರ್ ಅನ್ ಪಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಬಿಟ್ಟು ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೀವು ಅದು ಚೆನ್ನಾಗಿ ಬಂದಿಲ್ಲ ಅಂತಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಮೇಲೆ ಸ್ವೈಪ್ ಮಾಡ್ಕೋಬೇಕಾಗುತ್ತೆ. ನೀವು ಫೋಟೋ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಥರ ಬೇರೆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈಗ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಬಂದಿದೆಯಾ ಅಂತಂದು. ಥರ ಬಂದಿರುತ್ತೆ. ಈಗ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮೇಲ್ಗಡೆ ಯಾರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಒಂದು ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲೇ ಎಷ್ಟು ಇಟ್ಕೋಬೇಕಂತಂದರೆ ನೀವು ಇಲ್ಲಿ 1080 ಇದೆ ನೋಡಿ ಫ್ರೆಂಡ್ಸ್, 1080 ಸೆಲೆಕ್ಟ್ ಮಾಡ್ಕೊಳ್ಳಿ. 1080 ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ವಿಡಿಯೋ ಅನ್ನೋದು ಕ್ವಾಲಿಟಿ ಹೆಚ್ ಡಿ ಆಗಿ ಬರುತ್ತೆ, ಹಾಗೆ ಈಗ ಎಕ್ಸ್ಪೋರ್ಟ್ ಕೂಡ ಬೇಗನೇ ಆಗುತ್ತೆ. ನಿಮಗೆ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾ ಯಾವುದೇ ವಿಡಿಯೋ ಹಾಕಿದರೂ ಕೂಡ ಪಟ್ಟಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಾಳೆ ಸಿಗೋಣ. ನಿಮ್ಗೆ ಯಾವುದಾದ್ರೂ ವಿಡಿಯೋ ಇಷ್ಟವಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಹಾಕಿ ಸೆಂಡ್ ಮಾಡಿ, ನಾವು ವಾಟ್ಸಪ್ ನಂಬರ್ ಕೆಳಗಡೆ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.